ತೆಂಗಕಾರಂದೂರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಭಾ ಕಾರ್ಯಕ್ರಮ ಹಾಗೂ ಗುಳಿಗ ಎಂಬ ಪೌರಾಣಿಕ ನಾಟಕ ನಡೆಯಿತು ತೆಂಕಕಾರಂದೂರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಆವರಣದಲ್ಲಿ ಇತ್ತೀಚೆಗೆ ಜಾತ್ರೋತ್ಸವ ಸಂದರ್ಭ ಸಭಾ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಸಭಾ ಕಾರ್ಯಕ್ರಮವು ಪ್ರಾರ್ಥನೆಯೊಂದಿಗೆ ಆರಂಭಗೊಂಡಿತು ಮಹಾಗಣಪತಿ ವಸಿಷ್ಠ ವಾಮದೇವಾದ ವಸಿಷ್ಠ ಡಾಕ್ಟರ್ ಸದಾನಂದ ಪೂಜಾರಿ ಸ್ವಾಗತ ಭಾಷಣ ಮಾಡಿದ್ರು ಒಬ್ಬ ವ್ಯಕ್ತಿ ಯಶಸ್ಸು ಆಗ್ಬೇಕಾದ್ರೆ ಅವರ ಜೊತೆಗಿದ್ದವರು ಆತ್ಮೀಯರು ಊರಿನವರು ಎಲ್ಲರ ಆಶೀರ್ವಾದ ಬೇಕಾಗ್ತದೆ ನಮ್ಮ ದೇವಸ್ಥಾನದ ಒಂದು ಶಕ್ತಿ ಅಂತಿರುವಂತಹ ಶ್ರೀ ಕೆ ಕೃಷ್ಣ ಸಂಪಿಗೇತರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷೆಯನ್ನು ವಹಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಡಾಕ್ಟರ್ ಗುರುರಾಜ್ ಹಿರಿಯ ಪತ್ರಕರ್ತ ದಿನೇಶ್ ಅಮೀನ್ ಮಟ್ಟು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದರು ಹತ್ತನೇ ತರಗತಿ ತನಕ ಹೆತ್ತವರು ಮಕ್ಕಳ ಅಭಿರುಚಿಯನ್ನ ಹೊಗಳುತ್ತಾರೆ ಆ ಬಳಿಕ ವೈದ್ಯನಾಗೋ ಎಂಜಿನಿಯರ್ ಆಗೋ ಎಂದು ಕೇವಲ ಓದಿಗಷ್ಟೇ ಉತ್ತೇಜಿಸುತ್ತಾರೆ ದುಡ್ಡು ಮಾಡೋದು ಕೇವಲ ವೈದ್ಯ ವೃತ್ತಿಯಿಂದ ಅಥವಾ ಎಂಜಿನಿಯರ್ಗಳು ಮಾತ್ರವಲ್ಲ ಕಲಾವಿದರು ಕೂಡ ಎಲ್ಲೆಡೆ ಗುರುತಿಸಿಕೊಂಡು ದುಡ್ಡನ್ನು ಸಂಪಾದಿಸಬಹುದು ದುಡ್ಡೊಂದಿದ್ದರೆ ಇತಿಹಾಸದಲ್ಲಿ ಗುರುತಿಸಿಕೊಳ್ಳಬಹುದು ಎನ್ನುವುದು ತಪ್ಪು ಕಲ್ಪನೆ ಹುಟ್ಟಿದ ಊರು ಸಮಾಜ ತಂದೆ ತಾಯಿಯನ್ನು ಯಾರು ಮರೆಯುವುದಿಲ್ಲವೋ ಅವರು ಇತಿಹಾಸದಲ್ಲಿ ಗುರುತಿಸಿಕೊಳ್ಳುವಂತಾಗುತ್ತಾರೆ ಎಂದು ಸಲಹೆ ನೀಡಿದರು ಎಸ್ ಎಲ್ ಸಿ ಮುಟ್ಟದ ಜೋಕ್ಲಿನ ಬಗ್ಗೆ ಅಪ್ಪೆಮ್ಮೆ ಬಾರಿ ಬುಗೋರ್ವೇ ಎನ್ನ ಮಗಳು ಎಡ್ಡೆ ಪದ ಪಂಪಲು ಎನ್ನ ಮಗಳು ಎಡ್ಡೆ ಸ್ಪೋರ್ಟ್ಸ್ ಮ್ಯಾನು ಎನ್ನ ಮಗೆ ಎಡ್ಡೆ ನಾಟಕ ಆ್ಯಕ್ಟ್ ಮಲ್ಪ ಏನು ಒಂದು ಪೂರ ಎಸ್ ಎಲ್ ಸಿ ಮುಟ್ಟದ ಮಾತ್ರ ಎಸ್ ಎಲ್ ಸಿ ಆಯ್ಬಿಟ್ಟಿಗೆ ಐದು ಪಕ್ಕ ವಾ ಅಪ್ಪೆ ಮೇಲೆ ಜೋಕುಲು ಎನ್ನ ಮಗು ಪದ ಡ್ಯಾನ್ಸ್ ಮಲ್ಪಲು ಮಗೆ ನಾಟಕ ಮಲ್ಪಿವೆ ಅನ್ಪಿಸಿ ದಾದ ಮಲ್ಪ ಐ ಸಿ ಟಿ ಆ್ಯಂಡ್ ಡಾಕ್ಟರ್ ಇಂಜಿನಿಯರ್ ಮಲ್ಪಡು ಅನ್ಪಿತು ಏನು ಡಾಕ್ಟರ್ ಇಂಜಿನಿಯರ್ ಮಲ್ಪಲೆ ಆ್ಯಂಡ್ ಆ ಜೋಕಲ್ದಾಗ ಕೇನಲೇ ನಿ ದಾದ ಆ ಉವುಡು దాగ బండ ఇని వంజీ ఇని వం పొసత్తు గుణం ఉండు దాదాబండ మాత్రన నిరీక్ష ఉండు ఎంచసు మల్పుడి అందు ఎంచసు మల్పుడి అను ఈ ఈ గుణం ఈ ఉంది ఉండతేజు ఇతిహాస బూకుడు ఇతిహాస పుట్టొట్టు కాసు మల్ తినక పుదారు ఖండీ బర్పచ్చి నెనపుతి ఆ అయిత్ కసు మల్పడి ఏర్లా కాసు మల్పడి ఇతిహాసా పుట్టొట్టు బర్పిని అవే ఏ బి శెట్టరు శివరా కారంతెర బరు చీన పేగడే పుళిన ಏರಾಣ ಎಂ ವಿ ಕಾಮತ್ತನ ಬರು ಏರಾಣ್ಲ ಬರು ಸಂಪಿಕಾರನ್ನೆಲ್ಲ ಬರು ಅಂಡ ಬರೀ ಆ ಕಾಸ್ ಮಲ್ಪ ಇತಿಹಾಸದ ಬುಕ್ಡು ಪುದರ್ ಪಾಟ್ರೇ ಆಪೋಜ್ಜು ಎಲ್ಲ ಸದನ ಪೂಜಾರನ್ನೆಲ್ಲ ಬರು ಆಂಡ ಕಾಸು ಮಲ್ಪರೆ ಪೋದು ಏತ್ಲೆ ಕಾಸು ಮಲ್ಪಡೆ ಆಯ್ನ ಪುದರ್ ಬರ್ಪೋಜ್ ಇತಿಹಾಸದ ಪುಸ್ತಕ ನಿಖಲನ್ನ ಪುದರ್ ಬರಡು ಬಂದಾಂಡ ನಿಖಲು ಸಮಾಜನು ಎನ್ನ ಇಲ್ಲು ಬಂದು ಪುಟ್ಟಿನ ಊರು ಪುಟ್ಟಾಯನ ಅಪ್ಪೆಮ್ಮನ ಏನು ಮೊದ ಪೂಜಾರ ಅಕಲ್ನ ಪುದರ್ ಇತಿಹಾಸು ಬರ್ತು ಕಾರ್ಯಕ್ರಮದಲ್ಲಿ ಪ್ರತಿಷ್ಠಿತ ದೇವರಾಜರಸು ಪ್ರಶಸ್ತಿ ವಿಜೇತರಾದ ಡಾ ಅಣ್ಣಯ್ಯ ಕುಲಾಲ್ ರವರನ್ನು ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾ ಅಣ್ಣಯ್ಯ ಕುಲಾಲ್ ಈ ಹಿಂದೆ ಸಮಾಜವನ್ನು ಒಗ್ಗೂಡಿಸುವ ಕೆಲಸ ದೇವಸ್ಥಾನ ಅಥವಾ ಯುವಕ ಮಂಡಲಗಳಿಂದ ಆಗುತ್ತಿತ್ತು ಆದರೆ ಇಂದು ಯುವಕ ಮಂಡಲಗಳು ಕಡಿಮೆಯಾಗಿವೆ ಸಮಾಜದಲ್ಲಿ ಮೂಢನಂಬಿಕೆಯನ್ನು ತಿದ್ದುವ ಕೆಲಸವಾಗಬೇಕೇ ಹೊರತು ಮೂಲ ನಂಬಿಕೆಯನ್ನಲ್ಲ ಮೂಲ ನಂಬಿಕೆಯನ್ನು ಉಳಿಸುವಂತಾಗಬೇಕು ಎಂದರು ಹಿಂದೆ ಸಮಾಜವನ್ನು ಒಗ್ಗೂಟಿಸಬೇಕಾಗಿದ್ದರೆ ಒಂದು ಶಾಲೆ ಒಂದು ದೇವಸ್ಥಾನ ಒಂದು ಯುವಕ ಮಂಡಲ ಇತ್ತು ದೇವಸ್ಥಾನದಲ್ಲಿ ಬೇರೆ ಬೇರೆ ಜಾತಿಯವರಿಗೆ ಬೇರೆ ಬೇರೆ ಚಾಕರಿ ಕೆಲಸಗಳಿದ್ದಾವೆ ಎಲ್ಲ ಜಾತಿಯವನ್ನು ಅವನ್ನ ದೇವರ ಹೆಸರಲ್ಲಿ ದೇವರ ಪೂಜನೆಯಲ್ಲಿ ಪೂಜೆಯಲ್ಲಿ ವಿವಿಧ ರೀತಿಯಲ್ಲಿ ಪೋಣಿಸಿ ಒಂದು ಮಾಲೆಯನ್ನಾಗಿ ಮಾಡಿಕೊಂಡು ಸಮಾಜ ಇತ್ತು ಆದರೆ ಇವತ್ತು ಪರಿಸ್ಥಿತಿ ಮಾಲೆ ಏನಾಗಿದೆ ಗೊತ್ತಿಲ್ಲ ಯುವಕ ಮಂಡಲಗಳಿಲ್ಲ ಜಾತಿ ಸಂಘಗಳು ಬರ್ತವೆ ಯುವಕ ಮಂಡಲಗಳಿಲ್ಲ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘ ದೇವಸ್ಥಾನದಲ್ಲಿ ಧಾರ್ಮಿಕವಾಗಿ ಇಷ್ಟೊಂದು ಜನ ಪ್ರೀತಿಯಿಂದ ಸದಾನಂದ ಪೂಜಾರಿ ಇಲ್ಲಿ ಹಾಗೆ ಸೇರಿಸಿದ ಹಾಗೆ ನೀವರು ಸಂಪಿಗೆತ್ತಾಯ ಯೋಗೇಶ್ ಕುಮಾರ್ ಇವರೆಲ್ಲ ಸೇರಿ ಮಾಡಿದ ಹಾಗೆ ಮಾಡುವ ಕಾರ್ಯಕ್ರಮಗಳು ಕಡಿಮೆ ಆಗ್ತಿದ್ದೇವೆ ಭಾರತೀಯ ಜೀವನ ಪದ್ಧತಿ ಅದು ಒಬ್ಬರಿಗೆ ಇನ್ನೊಬ್ಬರಿಗೆ ಒಬ್ರಿಗೆ ಇನ್ನೊಬ್ಬರು ಮಿಡಿಯುವುದು ತುಡಿಯುವುದು ಭಾರತೀಯ ಜೀವನ ಪದ್ಧತಿ ಇಲ್ಲಿ ನಮಗೆ ಹಿರಿಯರು ಹೇಳಿಕೊಟ್ಟಿದ್ದು ವೈಜ್ಞಾನಿಕವಾಗಿ ಏನೆಲ್ಲ ಹೇಳಿಕೊಟ್ಟಿದ್ದಾರೆ ಅದನ್ನೆಲ್ಲ ಸೈಂಟಿಫಿಕ್ಕಾಗಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಾವು ಸೋತಿದ್ದೇವೆ ನಮಗೆ ಅಮೆರಿಕದ ಶಂಕದಿಂದ ಬಂದರೆ ಮಾತ್ರ ಅದು ತೀರ್ಥ ನಮ್ಮ ಸಂಪ್ರದಾಯ ಸಂಸ್ಕೃತಿ ಆಚಾರ ವಿಚಾರಗಳು ನಮ್ಮವರು ಹೇಳಿದಿದ್ದರೆ ಅದು ಕೆಲವೊಮ್ಮೆ ನಮಗೆ ತಪ್ಪು ಭಾವನೆಗೆ ಹೋಗುತ್ತೆ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಎಂಸಿಎಫ್ ಉದ್ಯೋಗಿ ಸಂಜೀವ ಹೊಸಬೆಟ್ಟು ಮತ್ತು ಗುತ್ತಿಗೆದಾರ ಹರೀಶ್ ಕೆ ಬೈಲಬರಿ ಇವರನ್ನ ಸನ್ಮಾನಿಸಲಾಯಿತು ಇದೇ ಸಂದರ್ಭ ತನ್ನೋಜಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಅಲಿಜಿ ಅಧ್ಯಕ್ಷರಾದ ಯೋಗೀಶ್ ಕುಮಾರ್ ನಡಕ್ಕರ ಮಾತನಾಡಿದರು ಕಾಂತಾರ ಸಿನಿಮಾ ಏಪ ಬತ್ತಡ ಆ ಕಾಂತಾರ ಸಿನಿಮಾದ ಮುಖೇನ ఇడీ రాష్ట్ర వ్యాప్తంగా నమ్మన ఈ తుళునాడుద సంస్కృతి లేని ఒరిపున వ్యవస్థను నమ్మ అయినరో కుడర నెనపలపన వ్యవస్థ ఆతను పనులు దయవండ విశ్వతులు సమ్మేళన ఇని కొంచెం పదిమూడు పద్నాలుగు వర్షం విశ్వ విశ్వతులు సమ్మేళన నడతనంచిన కొంచెం ఐతిహాసిక కార్యక్రమం నమ్మన కన్నడు నమ్మతూత ఆ సమయంలో నమ్మ నెంతే నమ్మన తుళనాడుద తులు భాష ఒడియోడు అంచని తులుత సంస్కృతి ఒడి పంపిన ಉದ್ದೇಶೋಡು ನಮ್ಮ ಬಾರಿ ಮಲ್ಲ ಒಂಜಿ ಲೇಸನ್ನು ಮಲ್ತಿತ್ತ ಇನಿ ಕಾಂತಾರ ಸಿನಿಮಾ ಇಡೀ ನಮ್ಮ ದೇಶಡು ಮಾತ್ರ ಇಡೀ ಪ್ರಪಂಚಡೆ ಒಂಜಿ ನಮ್ಮ ತುಳುನಾಡದ ಸಂಸ್ಕೃತಿಯನ್ನು ದರ್ತು ಬರ್ತಿನ ಬೇಲೆ ಮಲ್ತಂದಕ್ಕೆ ನಮ್ಮ ಮಾತಿಲ್ಲ ಆಗಲೇ ಬಾರಿ ಭಾರಿ ಹೆಮ್ಮೆ ಪಡೆ ಕಾರ್ಯಕ್ರಮದಲ್ಲಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಮುಕ್ತೇಶರಾದ ಕೆ ಕೃಷ್ಣ ಸಂಪಿಗೆತ್ತಾಯ ಮಾತನಾಡಿದರು ಈ ಒಂಜಿ ಮಲ್ಪಣ ಪಂಡ ಊರು ನಮ್ಮ ಊರದಾಗಲಿಕ್ಕೆ ಮಲ್ಲ ಒಂಜಿ ಕೊಡುಗೆ ದಾಯ ಪಂಡ ಒಂದು ನೆನೆ ಬೇತ ಬೇತವರ್ ಬೇತ ಊರಿಗೆ ಪೋದು ತೂಪಣ ಮಂಡದ ಸುಲಭದ ಕೆಲಸ ನಮ್ಮ ಊರುಡೆ ಒಂದು ಮಲತದೆ ನಮ್ಮ ಊರು ಹಾಕ್ಲಿಕ್ಕಲ್ಲ ಪರ ಊರದಾಗಲಿಕ್ಕಲ್ಲ ಮಾತಿರ್ಗಲ್ಲ ಈತ ಮಲ್ಲ ಒಂಜಿ ಪುದಾರದ ಒಂಜಿ ನಾಟಕ ನಮ್ಮ ದೇವಸ್ಥಾನದ ಬಾ ಬಾಕಿ ಹೇಳಿ ಆಪಣ ಪಂಡಗ ಬಹುಶಃ ಸದಾನಂದ ಪೂಜೆ ಮಲ್ಲ ಕೊಡುಗೆ ಡಾಕ್ಟರ್ ಯಾರು ಬರೀ ಡಾಕ್ಟ್ರ್ ಆದಿದ್ದಂತೆ ಮನುಷ್ಯತ್ವದ ಮುಖಾಂತರ ಮಸ್ತು ಜನಕ್ಕೂ ಯಥೋ ಜನಕ್ಕೂ ವೈದ್ಯಕೀಯ ಸೇವೆ ಮಲ್ತದ ಉಪಕಾರ ಮಲ್ತದ್ರೆ ದಯಪಂಡ ಎಂಕೆ ಮಲ್ತದ್ರೆ ಅಂಚೆ ಈತ ಮಾತಾ ಈತ ಮಾತಾ ಮಲತೊಂದು ಅವು ಭಾರಿ ಸದಾನಂದ ಮಲ್ಲ 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 ಲೆವೆಲ್ಗೆ ಪೋಯಿ ಬುಕ್ಕ ಊರುದ ಅಪ್ಪ ಅಮ್ಮನ ಮದ ಪುಣ ಸಹಜವಾದ ಮಾತಿನ ಸ್ವಭಾವ ಹೆಚ್ಚು ದಾಖಲು ಪೂಜಾರಿ ಕಾರ್ಯಕ್ರಮದ ಕೊನೆಯಲ್ಲಿ ಚಲನಚಿತ್ರ ನಿರ್ದೇಶಕರು ಹಾಗೂ ಶಿವದೂತೆ ಗುಳಿಗೆ ತುಳು ನಾಟಕದ ನಿರ್ದೇಶಕರಾದ ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್ ಹಾಗೂ ಕಾಂತಾರ ಚಲನಚಿತ್ರದ ನಟ ಗುರುವಾ ಪಾತ್ರದ ಸ್ವರಾಜ್ ಶೆಟ್ಟಿಯವರನ್ನ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಮಾತನಾಡಿದರು ಅತಿ ಕಡಿಮೆ ಅವಧಿ ಅತಿ ಹೆಚ್ಚು ಪ್ರೇಕ್ಷಕರು ಅತಿ ಹೆಚ್ಚು ಪ್ರದರ್ಶನ ತುತ್ತಿನ ಪ್ರಥಮ ತಾರೀಕು ಫೆಬ್ರವರಿ ಪ್ರದರ್ಶನ ತೂಪಿನ ಶಿವತ ಮೇ ಮೇ ಅಂತ್ಯನೇ ಪ್ರದರ್ಶನ ಕಂಡುಕೊಂಡು ಸಭಾ ಕಾರ್ಯಕ್ರಮದ ಬಳಿಕ ಡಾಕ್ಟರ್ ಸದಾನಂದ ಪೂಜಾರಿ ಮತ್ತು ಡಾಕ್ಟರ್ ಸೌಮ್ಯ ಹಾಗೂ ಮನೆಯವರು ಅಂಗಡಿ ಬಿಟ್ಟು ಇವರ ಪ್ರಾಯೋಜಕತ್ವದಲ್ಲಿ ಶಿವದೂತೆ ಗುಳಿಗೆ ಎನ್ನುವ ತುಳು ನಾಟಕ ನಡೆಯಿತು